ತಲುಪಿದಂತ ರಾಜಾಜಿನಗರ ಟಿಕೆಟ್ ಫೈಟ್. ಎಂಎಲ್ಸಿ ಪುಟ್ಟಣ್ಣಗೆ ಟಿಕೆಟ್ ನೀಡದಂತೆ ಬಿಗಿಪಟ್ಟು. ಪುಟ್ಟಣ್ಣಗೆ ಟಿಕೆಟ್ ಕೊಟ್ಟರೆ ವಿರುದ್ಧ ಕೆಲಸ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ದೆಹಲಿ ಅಂಗಳ ತಲುಪಿದಂತ ರಾಜಾಜಿನಗರ ಟಿಕೆಟ್ ಫೈಟ್. ಎಂಎಲ್ಸಿ ಪುಟ್ಟನಿಗೆ ಟಿಕೆಟ್ ನೀಡದಂತೆ ಬಿಗಿಪಟ್ಟಣ ಹಿಡಿದಿದ್ದಾರೆ. ಪುಟ್ಟನಿಗೇನಾದರೂ ಟಿಕೆಟ್ ಏನಾದರೂ ಕೊಟ್ಟರೆ ವಿರುದ್ಧ ಕೆಲಸ ಮಾಡೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಂದ ಈಗ ವರಿಷ್ಠರ ಭೇಟಿಯಾಗಿದೆ. ಲಿಂಗಾಯತ ಮುಖಂಡರಿಂದಲೂ ಕೂಡ ಹೈಕಮಾಂಡ್ಗೆ ಮನವಿ ಸಲ್ಲಿಸಲಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ರಾಜಾಜಿನಗರ ಟಿಕೆಟ್ ನೀಡಲು ಆಗ್ರಹಿಸ್ತಾ ಇದ್ದಾರೆ ಲಿಂಗಾಯತ ಮುಖಂಡರು. ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಿದ್ದಾರೆ ನಾಯಕರು. 36 ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ 18 ಟಿಕೆಟ್ ನೀಡಲಾಗಿದೆ. ಲಿಂಗಾಯತ ಸಮುದಾಯಕ್ಕೆ ಒಂದು ಕ್ಷೇತ್ರವೂ ಕೂಡ ನೀಡಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಲಿಂಗಾಯತ ಸಮುದಾಯದ ಬಿಎಸ್ ಪುಟ್ಟರಾಜ್ಗೆ ಟಿಕೆಟ್ ಕೊಡಲು ಆಗ್ರಹಿಸ್ತಾ ಇದ್ದಾರೆ ಲಿಂಗಾಯತ ಮುಖಂಡರು. ಕೆಲವು ಮಠಾಧೀಶರಿಂದಲೂ ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಲಿಂಗಾಯತ ನಾಯಕರು. ರಾಜಾಜಿನಗರ ಚಿಕ್ಕಪೇಟೆ ಕ್ಷೇತ್ರದ ಟಿಕೆಟ್ ಲಿಂಗಾಯತರಿಗೆ ನೀಡಲು ಆಗ್ರಹಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ 18 ಟಿಕೆಟ್ ನೀಡಲು ಈಗ ನೀವು ರೆಡಿಯಾಗಿದ್ದೀರಿ, ಆದರೆ ಲಿಂಗಾಯತ ಮುಖಂಡರಿಗೆ ಒಂದು ಟಿಕೆಟ್ ಕೊಡಲು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ಯಾಕೆ ಅಂತ ಈಗ ಲಿಂಗಾಯತ ಮುಖಂಡರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕುರಿತಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ.